ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಸುಮಂತ್ ಯೂಟ್ಯೂಬ್ ಚಾನಲ್. ಹೌದು ಸ್ನೇಹಿತರೆ, ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಈ ವಾರದ ಸಾಧಕನ ಸೀಟನಲ್ಲಿ ನೋಡಿದ ಆ ವ್ಯಕ್ತಿಯನ್ನು ಕಂಡು ಇಡೀ ಕರ್ನಾಟಕದ ಜನತೆಯೇ ಕೆಂಡಮಂಡಲರಾಗಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಆ ಸಾಧಕರ ಸೀಟಿನಲ್ಲಿ ಕೂತಿರೋ ವ್ಯಕ್ತಿ ಯಾರು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಯಾರು ಕೂಡ ದಯವಿಟ್ಟು ಮಿಸ್ ಮಾಡದೆ ಮತ್ತು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮೊದಲನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜನಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣುವ ಕೆಂಪು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನನ್ನು ಒತ್ತಿ, ಹಾಗೂ ನಾವು ಹಾಕೋ ಹೊಸ ಹೊಸ ವಿಡಿಯೋಸ್ನ ನೀವು ಮೊದಲು ನೋಡಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ನೀವೇನಾದರೂ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಹೌದು, ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಜನಪ್ರಿಯತೆ ಕಾರ್ಯಕ್ರಮ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮ ಸ್ಯಾಂಡಲ್ವುಡ್ನ ಸ್ಟಾರ್ಗಳದೇ ಕಾರ್ಯಕ್ರಮವಾಗುತ್ತಿದೆ ಎಂದು ವೀಕ್ಷಕರು ಎಷ್ಟೇ ಅಪಸ್ವರ ಎತ್ತಿದ್ದರೂ ಕೂಡ ವಾಹಿನಿ ಮತ್ತು ಮತ್ತೆ ಮತ್ತೆ ಸಿನಿಮಾ ನಟರನ್ನೇ ಕರೆಸುತ್ತಿದ್ದಾರೆ. ಹೌದು, ಈ ವಾರದ ಸಾಧಕನಾಗಿ ಹೊಸ ನಟನಾಗಿ ಚಿತ್ರರಂಗಕ್ಕೆ ಬಂದು ನಂತರ ನಾಯಕನ ಪಟ್ಟಕ್ಕೇರಿದ ಶರಣ್ ಅವರನ್ನ ಸಾಧಕನ ಸೀಟಿಗೆ ಕರೆಸಿರುವುದು ವೀಕ್ಷಕರ ಕೆಂಡಮಂಡಲಕ್ಕೆ ಕಾರಣವಾಗಿದೆ. ಹೌದು, ಇಷ್ಟೇ ಅಲ್ಲದೆ ನಿಮಗೆ ಸಿನಿಮಾದವರನ್ನು ಬಿಟ್ಟು ಬೇರೆ ಯಾರೂ ಸಿಗಲ್ವಾ ಎಂದು ಇಷ್ಟು ದಿನ ತರಾಟೆಗೆ ತೆಗೆದುಕೊಂಡಿದ್ದ ವೀಕ್ಷಕರು ಈಗ ಬೇರೆ ಸಾಧಕರನ್ನು ಕರೆಸುವ ತನಕ ನಾವು ಕಾರ್ಯಕ್ರಮವನ್ನು ನೋಡುವುದೇ ಇಲ್ಲ ಎಂದು ಧಮಕಿ ಹಾಕಿದ್ದಾರೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ. ನೋಡಿರಲ್ಲ ಸ್ನೇಹಿತರೆ, ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಎಂಥವರು ಅನ್ನ ಕರೆಸಬೇಕು ಎಂದು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ಗೆ ಈ ವಿಡಿಯೋನ ಈ ಕೂಡಲೇ ಶೇರ್ ಮಾಡಿ. ಈ ವಿಡಿಯೋ ನೋಡುತ್ತೀಯ, ಧನ್ಯವಾದಗಳು, ಶುಭ ದಿನ. ಜೈ ಕರ್ನಾಟಕ ಮಾತೆ.